ಕಲಬುರಗಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ, ಜನ ಜಾನುವಾರುಗಳು ತತ್ತರಿಸಿ ಹೋಗ್ತಾ ಇದೆ. ತುಂಬಿ ಹರಿಯುತ್ತಿರೋ ಹಳ್ಳದಲ್ಲಿ ಟ್ರ್ಯಾಕ್ಟರ್ ಒಂದು ಪಲ್ಟಿಯಾಗಿದ್ದು ಪವಾಡ ಸದೃಶವಾಗಿ ಸುಮಾರು 7 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಈ ಒಂದು ಸ್ಥಳ ಕಲಬುರಗಿಯ ಆಳಂದ ತಾಲೂಕಿನ ಸಾಲೆಗಾವ್ ಗ್ರಾಮ. ಇದು 7 ಜನರಿದ್ದಂತಹ ಟ್ರ್ಯಾಕ್ಟರ್ ನಡು ಹಳ್ಳದಲ್ಲಿ ನೀರಿನ ಒತ್ತಡದಿಂದ ಪಲ್ಟಿಯಾಗುತ್ತೆ. ಗ್ರಾಮಸ್ಥರಿಂದ ಟ್ರ್ಯಾಕ್ಟರ್ನಲ್ಲಿದ್ದವರನ್ನ ರಕ್ಷಣೆ ಮಾಡಿದ್ದಾರೆ. ಪವಾಡ ಸದೃಶ, ನಿಜವಾಗ್ಲೂ ಪವಾಡವಾಗಿ ಆ 7 ಜನ ಬದುಕು ಬಂದಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಟ್ರ್ಯಾಕ್ಟರ್ ಮಧ್ಯಕ್ಕೆ ಸಿಗಾಕೊಂಡು ಒಂದ್ ಕಡೆ ಸುಮಾರು 7 ಜನ ಇದ್ರು. ಆ 7 ಜನ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಲ್ಲಿರುವಂತಹ ಗ್ರಾಮಸ್ಥರು ಅವರನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆ ಜಾನುವಾರುಗಳು ಕೊಡುವ ಪಾಪ, ಅವು ನೀರಲ್ಲಿ ಸಿಗಾಕೊಂಡಿದ್ದಾವೆ. ಅವಕ್ಕೆ ಯಾವ ಕಡೆ ಹೋಗೋದು, ಯಾವ ಕಡೆ ಬರೋದು ಏನೂ ಗೊತ್ತಾಗ್ತಿಲ್ಲ. ಗಮನಿಸ್ತಾ ಇದ್ದೀರಾ, ಮತ್ತೆ ಮಳೆ ಪ್ರವಾಹದ ಭೀತಿಯನ್ನು ತಂದೊಡ್ತಾ ಇದೆ. ಅಷ್ಟರ ಮಟ್ಟಿಗೆ ಮೊಣಕಾಲುದ್ದ ನೀರು ನಿಂತಿದೆ ಅಂದ್ರೆ ಇವ್ರು ಟ್ರ್ಯಾಕ್ಟರ್ನಲ್ಲಿ ಇಂಥ ಸಾಹಸ ಯಾಕೆ ಮಾಡಕ್ ಹೋದ್ರು ಅಂತ. ಟ್ರ್ಯಾಕ್ಟರ್ ಹೋಗ್ತಾ ಇದೆ ಅಂದ್ರೆ ಅದು ನಾರ್ಮಲ್ ಆಗಿ ಓಡಾಡೋ ರಸ್ತೆನೇ ಅಂತ ಕಾಣುತ್ತೆ. ಆದ್ರೆ ಮಳೆ ಜಾಸ್ತಿ ಆದಂತಹ ಪರಿಣಾಮ ಒಂದ್ ರೀತಿ ಹಳ್ಳ ಅನ್ನೋ ಕೆರೆ ಅನ್ನೋ ರೀತಿ ಆಗಿದೆ. ಅದ್ರ ಮಧ್ಯೆ ಇವ್ರು ಹೋಗಕ್ ಹೋಗಿದ್ದಾರೆ, ಅದು ಟ್ರ್ಯಾಕ್ಟರ್ ಪಲ್ಟಿ ಆಗಿದೆ. ಆ 7 ಜನ ಇದ್ರು, 7 ಜನ ಕೂಡ ಈಗ ಅಲ್ಲಿರುವಂತಹ ಗ್ರಾಮಸ್ಥರು ಅವ್ರನ್ನ ರಕ್ಷಣೆ ಮಾಡಿದ್ದಾರೆ. ಸದ್ಯ ಅದೃಷ್ಟ ಅವ್ರದ್ದು ಚೆನ್ನಾಗಿತ್ತು ಅಂತ ಕಾಣುತ್ತೆ, ಪಾರಾಗ್ ಬಂದಿದ್ದಾರೆ. ಇನ್ನೊಂದ್ ಕಡೆ ಗಮನಿಸ್ತಾ ಇದ್ದಾರೆ, ಇದು ಕಲಬುರಗಿಯಲ್ಲಿ ಆಗಿರುವಂತಹ ಘಟನೆ. ಇದು ಕೂಡ ನಿಜಕ್ಕೂ ಎಂಥವರ ಮನಸ್ಸು ಕೂಡ ಹಿಂಡುತ್ತೆ. ಪಾಪ ಅವಕ್ಕೆ ನೋಡಿ, ಅವಕ್ಕೂ ಅಷ್ಟಷ್ಟು ಎತ್ತರ ಇರ್ತವೆ ಎತ್ತುಗಳು ಅಥವಾ ಜಾನುವಾರು ಏನೋ, ಹಸುನೋ ಎತ್ತೋ ಏನೋ ಆಗ್ಲಿ, ಹೋಗ್ತಿದ್ದಾವೆ ಅಂದ್ರೆ ಮೊಣಕಾಲುದ್ದ ನೀರಿದೆ. ಇಷ್ಟಾದ್ರೂ ಕೂಡ ಅವಕ್ಕೆ ಯಾವ ಕಡೆ ಹೋಗ್ಬೇಕು, ಯಾವ ಕಡೆ ಬಿಡ್ಬೇಕು ಏನು ಕೂಡ ಆಗ್ತಾ ಇಲ್ಲ. ಇದು ಕಲಬುರಗಿಯಲ್ಲ, ಆದ್ರೆ ಧಾರವಾಡದಲ್ಲಿ ಏನ್ ಘಟನೆ ಆಗಿದೆ ಹೇಳ್ತೀವಿ ನೋಡಿ. ಬೈಕ್ ಇದೀಗ ಬೈಕ್ ಸಮೇತ ಪ್ರವಾಹಕ್ಕೆ ಕೊಚ್ಚಿ ಹೋದಂತಹ ಯುವಕನನ್ನ ರಕ್ಷಣೆ ಮಾಡಿದ್ದಾರೆ. ಎಸ್, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರ, ಇದು ಧಾರವಾಡದ ನವಲಗುಂದದ ನಾವಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ನಾವಳ್ಳಿ ಗ್ರಾಮದ ಹಂದಿಗ್ಯಾನ್ ಅನ್ನುವ ಹಳ್ಳದಲ್ಲಿ ನಡೆದಿರೋ ಘಟನೆ. ಇವನ್ ಅದ್ ಯಾಕೆ ಈ ಟೈಮ್ನಲ್ಲೇ ಬೈಕ್ ತಗೊಂಡು ಅಲ್ಲಿಗೆ ಹೋಗಕ್ ಹೋದ್ನೋ ಇವ್ರಿಗೆ ಗೊತ್ತಿಲ್ಲ. ಹಳ್ಳದ ಸೇತುವೆ ಮೇಲೆ ನೀರ್ ಹರಿತಾ ಇತ್ತು, ಆದ್ರೂ ಕೂಡ ಬೈಕ್ನಲ್ಲಿ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇವುಗಳಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಅಶೋಕ ಸೋಮರೆಡ್ಡಿ ಅನ್ನುವಂತಹ ಯುವಕ, ಈ ಹುಚ್ಚು ಸಾಹಸ, ದುಸ್ಸಾಹಸನೋ ಹುಚ್ಚು ಸಾಹಸನೋ, ಮನೆ ಈ ಹುಚ್ಚು ಸಾಹಸ ಕೈ ಹಾಕಿ ಇದೀಗ ಪಾರಾಗಿದ್ದಾರೆ. ಅಲ್ಲಿರುವಂತಹವರು ಬೈಕ್ನು ಈಗ ಬೈಕ್ ಕೊಚ್ಚೋಯ್ತೋ ಏನೋ ಗೊತ್ತಿಲ್ಲ. ಒಂದಷ್ಟು ಜನ ಅವನು ಮೇಲೆಳೆಯುವಂತಹ ಕೆಲಸ ಮಾಡ್ತಿದ್ದಾರೆ. ಬಾಗಲಕೋಟೆಯಲ್ಲೂ ಕೂಡ ಪರಿಸ್ಥಿತಿಯನ್ನು ಭಿನ್ನವಾಗಿಲ್ಲ, ಅಲ್ಲೂ ಕೂಡ ಇದೇ ಘಟನೆ ಮರುಕಳಿಸ್ತಾ ಇದೆ. ಬಾದಾಮಿ, ಇಳಕಲ್, ಹನುಗುಂದದ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಇನ್ನು ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ಮೈದುಂಬಿ ಹರಿತಾ ಇದೆ. ಹುನಗುಂದ ಕರಡಿ ಮಾರ್ಗದ ಗ್ರಾಮದ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ರಸ್ತೆ ಮೇಲೆ ಓಡಾಡೋಕೆ, ಜೊತೆಗೆ ವಾಹನ ಸವಾರರು ಕೂಡ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ, ಹೋಗೋಕೆ ಆಗ್ತಾ ಇಲ್ಲ. ಇನ್ನು ಪೋಷಕರು ಪಾಪ ನೀರಲ್ಲೇ ಮಕ್ಕಳನ್ನ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ರಸ್ತೆಯನ್ನು ದಾಟಿಸ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಆಗಿದಂತಹ ಘಟನೆ ಇದು. ಎಲ್ಲ ಈಗ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ಭಾರಿ ಮಳೆಯಿಂದ ಮೈದುಂಬಿ ಹರಿತಾ ಇದೆ. ಅದ್ರ ಮಧ್ಯೆ ಇದು ಹುಚ್ಚು ಸಾಹಸ ಅನ್ಬೇಕೋ ಅಥವಾ ಅವರಿಗೆ ಅನಿವಾರ್ಯ ಇತ್ತು ಟ್ರ್ಯಾಕ್ಟರ್ ಆ ಕಡೆಯಿಂದ ಈ ಕಡೆ ತರೋದು ಗೊತ್ತಾಗ್ತಾ ಇಲ್ಲ. ಇನ್ನೊಬ್ಬ ಇಲ್ಲಿ ಯಾರೋ ವಿಡಿಯೋ ಮಾಡೋನು ಹೊಡಿ ರೇಸು ರೇಸ್ ಹೊಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಪಾಪ ಅವರು ಆ ಸೇತುವೆ ಮೇಲೆ ಮುಳುಗಿರುವಂತಹ ಸೇತುವೆ ಮೇಲೆ ತಮ್ಮ ತಮ್ಮ ಬಟ್ಟೆಯನ್ನು ಎತ್ಕೊಂಡು ಪಾಪ ಸಾಕ್ತಾ ಇದ್ದಾರೆ ಈ ಕಡೆಗೆ. ಹಾಗಾದ್ರೆ ಕಲಬುರಗಿಯಲ್ಲಿ ಈ ಒಂದು ನೆರೆ ತಂದಂತಹ ಅವಾಂತರ ಹೇಗಿದೆ, ಒನ್ ಬೈ ಒನ್ ನಿಮ್ಗೆ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ. ಇದು ಕಲಬುರಗಿಯಲ್ಲಿ ಆಗಿರುವಂತಹ ಘಟನೆ. ದೃಶ್ಯ ಒಂದು, ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ಭಾರಿ ಮಳೆಯ ಪ್ರಮಾಣಕ್ಕೆ ತುಂಬಿ ಹರಿತಾ ಇದೆ. ಯಾವ ರೀತಿಯಾಗಿ ಹರಿತಾ ಇದೆ ನೋಡಿ, ಮಲೆನಾಡು ಭಾಗದಲ್ಲೂ ಬಹುಶಃ ಈ ರೀತಿಯಾಗಿ ನಾವು ಕಂಡಿರ್ಲಿಕ್ಕಿಲ್ಲ ಅನ್ಸುತ್ತೆ. ಆ ರೀತಿಯಾಗಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ಕಲಬುರಗಿಯಲ್ಲಿ ತುಂಬಿ ಹರಿತಾ ಇದೆ. ರಸ್ತೆಗಳು ಅಂದ್ವೇ ಹಳ್ಳ ಕೊಳ್ಳಗಳು ಹರಿತಾ ಇದೆ. ಆ ಒಂದು ಹಳ್ಳ ಕೊಳ್ಳಗಳ ನೀರು ರಸ್ತೆ ಭಾಗಕ್ಕೂ ಕೂಡ ಬಂದು ರಸ್ತೆಗಳು ಕೂಡ ಮುಚ್ಚಿ ಹೋಗಿದೆ. ಕಂಪ್ಲೀಟ್ ಒಂದು ರೀತಿ ಮೈದುಂಬಿ ಹರಿತಾ ಇದೆ ಹಳ್ಳ ಕೊಳ್ಳಗಳು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಯಾವ ಕಡೆ ನೀರು ಹರಿಬೇಕೋ ಆ ಕಡೆಕ್ಕಿಂತ ಆ ಕಡೆ ಕೂಡ, ಜೊತೆಗೆ ಅಕ್ಕಪಕ್ಕದ ಖಾಲಿ ಜಾಗ ಏನಿರುತ್ತೆ ಅದ್ರ ಮೇಲೂ ಕೂಡ ನೀರು ರಭಸವಾಗಿ ಹರಿತಾ ಬರ್ತಾ ಇದೆ. ಇದು ಕಲಬುರಗಿಯ ದೃಶ್ಯಾವಳಿಗಳು.
ಮಳೆ ಜಾಸ್ತಿ ಆದಂತಹ ಪರಿಣಾಮ, ಮಳೆ ಜಾಸ್ತಿ ಬಿದ್ದಂತಹ ಪರಿಣಾಮ ಅಲ್ಲಿದ್ದಂತಹ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಇನ್ನು ದೃಶ್ಯ ಎರಡು ಏನಾಗ್ತಾ ಇದೆ ಅಲ್ಲಿ ನೋಡೋಣ. ಎಲ್ಲೆಲ್ಲೂ ಕೂಡ ಪ್ರವಾಹವೋ ಪ್ರವಾಹ, ಎಸ್ ಸೇತುವೆಗಳು ಹರಿತಾ ಇದೆ, ಜೊತೆಗೆ ನೀರು ಬರಲಿಕ್ಕೆ ಎಲ್ಜಾಗ ಇತ್ತು ಅವೆಲ್ಲವೂ ಮೈದುಂಬಿ, ಎಷ್ಟು ಮೈದುಂಬಿ ಅನ್ನೋದಕ್ಕಿಂತ ರಭಸ ನೋಡಿ, ಅದರ ರಭಸಗಳು ಯಾವ ರೀತಿಯಾಗಿದೆ ಅಂತ. ದೃಶ್ಯ ಎರಡರಲ್ಲಿ ಎಲ್ಲ ಕಡೆ ಕೂಡ ಬರೀ ನೀರು ನೀರು ನೀರು, ಮಳೆ ಜಾಸ್ತಿ ಆಗ್ತಾ ಇದೆ. ಎಲ್ಲೆಲ್ಲಿ ಜಾಗ ಸಿಗುತ್ತೋ ನೋಡಿಕೊಂಡು ನೀರು ರಭಸವಾಗಿ ಹರಿದು ಬರ್ತಾ ಇದೆ. ಇದು ಕಲಬುರಗಿಯಲ್ಲಿ ಆಗಿರುವಂತಹ ಘಟನೆ ಇದು ಕೂಡ. ಎಲ್ಲೆಲ್ಲೂ ಕೂಡ ಪ್ರವಾಹ, ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಒಟ್ಟಾರಿಯಾಗಿ ಒಂದ್ ರೀತಿ ನೋಡೋಕ್ಕೂ ನಮಗೆ ಇಲ್ಲಿ ಚೆನ್ನಾಗಿ ಅನಿಸ್ತಾ ಇದೆ ಅಷ್ಟೇ ಪಾಪ, ಅಲ್ಲಿ ಇದ್ದಂತಹ ಜನರ ಪಾಡು ದೇವರೇ ಗತಿ, ಜನ ಜಾನುವಾರದ ಗತೆ. ಆದ್ರೆ ದೃಶ್ಯ ಮೂರಲ್ಲಿ ಏನಿದೆ ಕಲಬುರಗಿಯಲ್ಲಿ ಏನಾಗ್ತಾ ಇದೆ ನೋಡೋಣ. ಇನ್ನು ಪಾಪ ಮಳೆಯ ರಭಸಕ್ಕೆ, ನೀರು ಬರ್ತಾ ಇರೋ ರಭಸಕ್ಕೆ ಮನೆ ಕುಸಿಯುವಂತಹ ಭೀತಿ ಇದೆ. ಜನ ಹೆಂಗ್ ವಾಸಿಸ್ತಾ ಇದಾರೆ, ಬಹುಶಃ ಬೇರೆ ಕಡೆಗೆ ಹೋಗಿರ್ತಾರೆ, ಅಂತಹ ಮಳೆಯಲ್ಲಿ ಇರಲ್ಲ, ಆ ಮನೆ ಬಿದ್ದೋಗ್ಬಿಟ್ರೆ ಅವ್ರಿಗೆ ಏನು ಕತೆ, ಮನೆ ಕುಸಿಯುವಂತಹ ಭೀತಿಯಲ್ಲಿ ಇದೆ ಈಗ. ಮಳೆ ಜಾಸ್ತಿ ಆದಂತಹ ಪರಿಣಾಮ ನೀರು ರಭಸವಾಗಿ ಮನೆ ಮೇಲೆ ಯಾವ ರೀತಿಯಾಗಿ ಕೊಚ್ಕೊಂಡು ಹೋಗ್ತಿದೆ ಗಮನಿಸ್ತಾ ಇದ್ದೀರಾ? ಅಲ್ಲಿ ಟ್ರ್ಯಾಕ್ಟರ್ ಒಂದು ನಿಲ್ಲಿಸಿದಾರೆ ಆ ಕಡೆ, ಆದರೂ ಮುಕ್ಕಾಲು ಭಾಗಕ್ಕೂ ಬಂದಿದೆ. ಮನೆ ಈ ಕಡೆ ಒಂದಷ್ಟು ಕುಸಿದೋಗಿದೆಯೋ ಅಥವಾ ಏನಾಗಿದೆ ಅನ್ನೋದು ಗೊತ್ತಾಗ್ತಿಲ್ಲ ನೋಡಿ. ಮನೆ ಕುಸಿಯುವಂತಹ ಭೀತಿ ಕಂಪ್ಲೀಟಾಗಿ ಈಗ ಬಂದಿದೆ. ಬಹುಶಃ ಜನ ಅಲ್ಲಿಂದ ಮನೆ ಖಾಲಿ ಮಾಡ್ಕೊಂಡು ಹೋಗಿರ್ಬೇಕು ಬೇರೆ ಕಡೆಗೆ, ಇದೆಲ್ಲ ನಿಲ್ಲಿ ಆಮೇಲೆ ಬರೋಣ ಅಂತ. ಆದರೂ ಕೂಡ ಕುಸಿಯುವಂತಹ ಭೀತಿಯಲ್ಲಿ ಮನೆ ಇದೆ, ಮನೆಯವರು ಅನ್ನೋ ದೃಶ್ಯ ನಾಲ್ಕು. ಏನಪ್ಪ ಆಗ್ತಾ ಇದೆ, ಗ್ರಾಮಕ್ಕೆ ಈ ಪ್ರವಾಹ ದಿಗ್ಬಂಧನವನ್ನ ಹಾಕಿದೆ. ಆ ಕಡೆ ಊರಿಗೂ ಹೋಗೋಕ್ಕಾಗ್ತಾ ಇಲ್ಲ, ಈ ಕಡೆನೂ ಬರೋಕ್ಕಾಗ್ತಾ ಇಲ್ಲ, ನಿಂತಲ್ಲೇ ನಿಂತ್ಕೋಬೇಕು. ನಿಂತಲ್ಲೇ ನಿಲ್ಲಕ್ಕೆ ಅದು ಕೂಡ ಸಮಂಜಸವಾದಂತಹ ಸ್ಥಳ ಅಲ್ಲ, ಅಲ್ಲೂ ಕೂಡ ನೀರು ಜಾಸ್ತಿ ಆಗಿದೆ. ಗ್ರಾಮಕ್ಕೆ ಒಂದು ರೀತಿ ಲಕ್ಷ್ಮಣ ರೇಖೆಯನ್ನು ಅಥವಾ ದಿಗ್ಬಂಧನವನ್ನು ಈ ಮಳೆ ಹಾಕಿದೆ. ಪ್ರವಾಹದ ನೀರು ಅಷ್ಟು ರಭಸವಾಗಿ ಇಡೀ ಗ್ರಾಮವನ್ನೇ ಸುತ್ತುವರೆದಿದೆ ಅಂತ ಹೇಳ್ಬೋದು. ಇನ್ನು ದೃಶ್ಯ ಐದು, ಕಲಬುರಗಿಯಲ್ಲಿ ಏನಾಗ್ತಾ ಇದೆ, ಪ್ರವಾಹದಲ್ಲಿ ಪಾಪ ಶ್ವಾನಗಳು ಪರದಾಟವನ್ನು ಅನುಭವಿಸ್ತಾ ಇದೆ. ಗಮನಿಸ್ತಾ ಇದ್ದೀರಿ ಪಾಪ, ಅದಕ್ಕೆ ಯಾವ ಕಡೆ ಹೋಗ್ಬೇಕು ಅಂತಲೂ ಗೊತ್ತಾಗ್ತಿಲ್ಲ, ಅವ್ರ ಮನೆಯವರು ಇಲ್ಲ ಅಂತ ಕಾಣುತ್ತೆ. ಎಲ್ಲ ಮೂರೂ ಕಡೆ ಸುತ್ತಲೂ ನೀರು ತುಂಬಿದೆ, ಯಾವುದೋ ಒಂದು ದಿಬ್ಬದ ಮೇಲೋ ಎಂದ್ರಲ್ಲೋ ಕೂತಿದೆ. ಅದಕ್ಕೆ ಊಟ ಇಲ್ಲ, ಊಟ ಹಾಕೋರಿಲ್ಲ, ಮನೆಯವರಿಲ್ಲ, ಅದಕ್ಕೊಂಥರ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಳಿಯೋಕೆ ನೋಡ್ತಾ ಇದೆ ಆಗ್ತಾ ಇಲ್ಲ, ಯಾಕಂದರೆ ಸುತ್ತ ನೀರು, ಅದು ಬಹುಶಃ ಕೆಳಗಿಳಿದ್ಬಿಟ್ರೆ ಅದೇ ಮುಳುಗೋಗುತ್ತೇನೋ ಅಷ್ಟರ ಮಟ್ಟಿಗೆ ನೀರು. ಮನೆಗಳಿದೆ ಸುತ್ತಮುತ್ತ, ಬಟ್ ಮನೆಯಲ್ಲೂ ಯಾರೂ ಇಲ್ದಂಗೆ ಕಾಣಿಸ್ತಾ ಇಲ್ಲ. ನಿಜಕ್ಕೂ ಕಲ್ಲು ನಿಲ್ಲುವಂತಹ ದೃಶ್ಯ ಇವನ್ನೆಲ್ಲ ನೋಡಿದ್ರೆ. ಏನು ಗ್ರಾಮದ ಒಳಕ್ಕೆ ಪ್ರವಾಹ ಅಥವಾ ನೀರು ರಭಸವಾಗಿ ನುಗ್ಗಿದೆ. ಅಂಗಡಿ ಮುಂಗಟ್ಟುಗಳು, ಮನೆಯಲ್ಲಿದ್ದವರು ಅದೆಲ್ಲ ಎಲ್ಲೆಲ್ಲಿ ಹೋಗಿದಾರೋ, ಯಾವ ರೀತಿಗೆ ಜೀವವನ್ನು ಉಳಿಸ್ಕೊಳ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ. ನೀರು ನೋಡಿ ಅದು, ಅಯ್ಯಪ್ಪ ಫುಲ್ಲು ನೀರು, ಎಲ್ಲ ನೋಡಿದ್ರು ನೀರು, ಮುಕ್ಕಾಲು ಭಾಗ ಅಂದರೆ ಅವ್ರು ನಡೆದ್ರೆ ಮೊಣಕಾಲುದ್ದ ನೀರು ನೀರು ಬರುತ್ತೆ. ಇನ್ನು ಮನೆ ಒಳಗಿರೋಕ್ಕೆ ಹೆಂಗೆ ಸಾಧ್ಯ? ಗ್ರಾಮದ ಒಳಕ್ಕೆ ನೀರು ನುಗ್ಗಿದೆ, ಇದು ಪ್ರವಾಹ ತಂದಿರುವಂತಹ ಅವಾಂತರ. ಕಲಬುರಗಿಯಲ್ಲಿ ನೋಡಿ ಮರ, ನೋಡಿ ಮರ ಎಷ್ಟು ಹತ್ರಕ್ಕೆ ಸಿಗ್ತಾ ಇದೆ ಅಂದರೆ ಕಂಪ್ಲೀಟ್ ಆ ಒಂದು ರೆಂಬೆ ಕೊಂಬೆ ಮುಟ್ಟಿಸುವಷ್ಟು ಮಟ್ಟಿಗೆ ನೀರು ಬಿದ್ದಿದೆ. ಏನು ದೃಶ್ಯ ಏಳು, ಏನಾಗ್ತಾ ಇದೆ ಕಲಬುರಗಿಯಲ್ಲಿ ನೋಡ್ತಾ ಹೋಗೋಣ. ದೃಶ್ಯ ಏಳರಲ್ಲಿ ರಸ್ತೆಗಳೆಲ್ಲವೂ ಕೂಡ ನದಿಯಂತಾಗಿದೆ, ಅಂದರೆ ನೀರು ಅಷ್ಟರ ಮಟ್ಟಿಗೆ ರಭಸವಾಗಿ ಹರಿತಾ ಇದೆ. ಅದನ್ನು ಯಾರಾದರೂ ರಸ್ತೆ ಅಂತಾರೆ, ಜನ ನೋಡಿ ನಡ್ಕೊಂಡು ಹೋಗೋಕ್ಕೂ ಆಗ್ತಾ ಇಲ್ಲ, ಅವರು ವಾಹನಗಳನ್ನು ಕೂಡ ಚಲಾಯಿಸೋಕ್ಕಾಗ್ತಾ ಇಲ್ಲ. ಜನ ಜಾನುವಾರುಗಳ ಕತೆ ಅಂತೂ ಹೇಳೋದೇ ಬೇಡ. ರಸ್ತೆಗಳೆಲ್ಲವೂ ಕೂಡ ನದಿಯಂತಾಗಿದೆ. ಆ ರಸ್ತೆಯಲ್ಲಿ ಗುಂಡಿಯಲ್ಲಿದೆ, ರಸ್ತೆಯಲ್ಲಿದೆ, ಎಲ್ಲಿ ನಡ್ಕೊಂಡು ಹೋಗಬೇಕು ಏನೂ ಕೂಡ ಗೊತ್ತಾಗಲ್ಲ. ಹೊಸದಾಗಿ ಹೋದವರಂತೂ ಅದು ಎಲ್ಲಿ ಬೀಳ್ತಾರೋ ಎಲ್ಲಿ ಹೇಳ್ತಾರೋ ಗೊತ್ತಿಲ್ಲ. ಒಂದು ರೀತಿ ನದಿಯಂತಾಗಿದೆ ರಸ್ತೆಗಳು ಕಲಬುರಗಿಯಲ್ಲಿ. ಹಾಗಾದರೆ ದೃಶ್ಯ ಎಂಟು ಏನಿದೆ ನೋಡ್ತಾ ಹೋಗೋಣ. ಎಸ್, ದೃಶ್ಯ ಏಳರಲ್ಲೇ ಇದ್ದೀವಿ. ರಸ್ತೆಗಳು ನದಿಯಂತಾಗಿದೆ. ಕಲಬುರಗಿಯ ಜಿಲ್ಲೆಯಾದ್ಯಂತ ಈ ವರುಣನ ಅಬ್ಬರ ಜೋರಾಗ್ತಾ ಇದ್ದು, ಸೇಡಂ ತಾಲೂಕಿನ ಮಳಖೇಡದ ಉತ್ತರಾಧಿಕ ಮಠಕ್ಕೂ ಕೂಡ ನೀರು ನುಗ್ಗಿದೆ. ಇನ್ನು ಕಾಗಿನ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರೋದ್ರಿಂದ ಕಲಬುರಗಿ ಸೇಡಂ ಮೆಹಬೂಬ್ ನಗರ ಹಾಗೂ ಹೈದರಾಬಾದ್ಗೆ ಸಂಪರ್ಕ ಕಲ್ಪಿಸುವಂತಹ ಮಳಖೇಡ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇಲ್ಲಿಂದ ನಮ್ಮ ಪ್ರತಿನಿಧಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಕಲಬುರಗಿ ಜಿಲ್ಲೆಯಲ್ಲಿ ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ಅಕ್ಷರಶಃ ಕಲಬುರಗಿ ಜಿಲ್ಲೆಯ ಜನ ತತ್ತರಿಸಿ ಹೋಗಿದ್ದಾರೆ. ಅದರಲ್ಲೂ ಕೂಡ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಹಾಗೂ ಸೇಡಂ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆ ಪ್ರಮಾಣ ದಾಖಲಾಗಿದ್ದು, ಬಹುತೇಕವಾಗಿ ಕಾಗೀಣ ನದಿ ತನ್ನ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ನಾವೀಗ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ್ ಬಳಿ ಇದ್ದೇವೆ. ಈಗ
ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ. ವಗ್ದರಿಟ್ಟು ರಿಬ್ಬನ್ಪಲ್ಲಿ ಆ ಒಂದು ರಾಜ್ಯ ಹೆದ್ದಾರಿಯ ಒಂದು ಸಂಪೂರ್ಣವಾಗಿ ಕಡಿತವಾಗಿದೆ. ಏನಂದ್ರೆ ಕಾಗಿಡ ನದಿಯ ನೀರು ಆ ಒಂದು ಸೇತುವೆ ಮೇಲೆ ಯಾವ ಪ್ರಮಾಣದಲ್ಲಿ ಹರಿದು ಹೋಗುತ್ತಿದೆ ಅಂತ ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು. ಹೀಗಾಗಿ ಸಂಪೂರ್ಣವಾಗಿ ರಾಜ್ಯ ಹೆದ್ದಾರಿ ಈಗಾಗಲೇ ಬಂದಾಗಿದೆ. ಇನ್ನೊಂದು ಕಡೆ ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು, ನಿನ್ನೆ ರಾತ್ರಿ ಸುಮಾರು 2:30 ಸುಮಾರಿಗೆ ಇಲ್ಲಿರುವಂತಹ ಅಂದ್ರೆ ಆ ಕಡೆ ಭಾಗದಲ್ಲಿ ಅಂದ್ರೆ ಸೇಡಂ ಆಗಿರ್ಬೋದು ಮತ್ತೆ ಈ ಕಡೆ ಕಲಬುರಗಿ ಎರಡೂ ಕಡೆಯಿಂದ ವಾಹನಗಳನ್ನು ತಡೆ ಹಿಡಿಯಲಾಗಿದೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ಸ್ಥಳದಲ್ಲಿಯೇ ಠಿಕಾಣೆ ನೋಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ವಾಹನಗಳನ್ನು ಸೇತುವೆ ಮೇಲೆ ಹೋಗಲು ಬಿಡ್ತಾ ಇಲ್ಲ. ಇನ್ನೊಂದು ಕಡೆ ದೃಶ್ಯದಲ್ಲೂ ಕೂಡ ನಾವು ನೋಡಬಹುದು, ಈ ಭಾಗದ ಪ್ರಸಿದ್ಧ ಮಠವಾದಂತಹ ಉತ್ತರಾದಿ ಮಠಕ್ಕೂ ಕೂಡ ಈಗಾಗಲೇ ನೀರು ನುಗ್ಗಿದೆ. ಅಲ್ಲಿರುವಂತಹ ಬಹುತೇಕ ಅರ್ಚಕರು ಮತ್ತೆ ಅಲ್ಲಿಗೆ ಕಲಿತಾ ಇರುವಂತಹ ವಿದ್ಯಾರ್ಥಿಗಳನ್ನು, ಪಾಠ ಕಲಿಯುವಂತಹ ವಿದ್ಯಾರ್ಥಿಗಳನ್ನು ಕೂಡ ಅಲ್ಲಿಂದ ಈಗಾಗಲೇ ಸೇಫ್ ಆಗಿ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ. ಪ್ರಮುಖವಾಗಿ ಏನಂದ್ರೆ ಈ ಹಿಂದೆ ಉತ್ತರಾದಿ ಮಠಕ್ಕೆ ನೀರು ನುಗ್ಗುತ್ತೆ ಅನ್ನೋ ಕಾರಣಕ್ಕೆ ಸರ್ಕಾರ ಒಂದಿಷ್ಟು ಯೋಜನೆಗಳನ್ನು ಹಾಕೊಂಡು ಕೋಟಿಗಟ್ಟಲೆ ಹಣ ಕೂಡ ಖರ್ಚು ಮಾಡಲಾಗಿತ್ತು. ಆ ಒಂದು ಉತ್ತರಾದಿ ಮಠದ ಸುತ್ತಲೂ ಕೂಡ ಒಂದು ಕಾಂಪೌಂಡ್ ಕೂಡ ನಿರ್ಮಿಸಿದ್ರು. ಆದ್ರೆ ಸದ್ಯ ಸುರಿದಂತಹ ಮಳೆಗೆ ಆ ಒಂದು ಕಾಂಪೌಂಡ್ನ ಮೀರಿ ಈಗ ಉತ್ತರಾದಿ ಮಠಕ್ಕೂ ಕೂಡ ನೀರು ಹೋದಂತಹ ಪರಿಣಾಮವಾಗಿ ಬಹುತೇಕವಾಗಿ ಉತ್ತರಾದಿ ಮಠ ಈಗ ಸಂಪೂರ್ಣವಾಗಿ ಏನಂದ್ರೆ ನೀರಿನಲ್ಲಿ ಮುಳುಗೋಗಿದೆ. ಈಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿಯಾದಂತಹ ನೀರಿನ ಪ್ರಮಾಣ ಇದೆ ಅಂತ. ಈಗಾಗಲೇ ಇಲ್ಲಿಗೂ ಕೂಡ ಈಗಾಗಲೇ ಕಲಬುರಗಿ, ಚಿಂಚೋಳಿ ಮತ್ತು ಒಂದು ಸೇಡಂಬಲ್ಲಿ ಈಗಾಗಲೇ ಮಳೆಯ ಪ್ರಮಾಣ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ತೆಗೆದುಕೊಳ್ಬೇಕಾದಂತಹ ಎಲ್ಲಾ ಕ್ರಮಗಳನ್ನು ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಆದ್ರೆ ಪ್ರತಿ ಬಾರಿ ಕೂಡ ಉತ್ತರಾದಿ ಮಠ ಯಾವ ರೀತಿಯಾಗಿ ಜಲಾವೃತವಾಗ್ತಾ ಇತ್ತು ಅದೇ ರೀತಿಯಾಗಿ ಈ ಬಾರಿ ಕೂಡ ಜಲಾವೃತವಾಗಿದೆ. ಹೀಗಾಗಿ ಇಲ್ಲಿನ ಜನರ ಪ್ರಮುಖ ಬೇಡಿಕೆ ಏನಂದ್ರೆ ಉತ್ತರಾದಿ ಮಠಕ್ಕೆ ನೀರು ನುಗ್ಗದಂತೆ ಒಂದು ಪರ್ಯಾಯವಾಗಿ ಸರ್ಕಾರ ಏನಾದರೂ ಕ್ರಮ ಕೈಗೊಳ್ಳಬೇಕು. ಅದೇ ರೀತಿಯಾಗಿ ಪ್ರತಿ ಬಾರಿ ಕೂಡ ಮಳೆ ಆದಂತಹ ಸಂದರ್ಭದಲ್ಲಿ, ಕಾಗಿಣ ನದಿ ಉಕ್ಕಿ ಹರಿದಂತಹ ಸಂದರ್ಭದಲ್ಲಿ ಈ ಒಂದು ರಾಜ್ಯ ಹೆದ್ದಾರಿಯ ಸಂಚಾರ ಕೂಡ ಸ್ಥಗಿತ ಆಗುತ್ತೆ. ಸೊ ಈ ಒಂದು ಸೇತುವೆಯನ್ನು ಕೂಡಲೇ ಆದಷ್ಟು ಬೇಗ ಮೇಲ್ದರ್ಜೆಗೆ ಏರಿಸಬೇಕು ಎಂಬುದು ಇಲ್ಲಿನ ಜನರ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ರೂಪೇಶ್ ಅಂತಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ. ಮಳೆ ಜಾಸ್ತಿ ಆಗ್ತಾ ಇದ್ದಂತಹ ಪರಿಣಾಮ ಪ್ರವಾಹ ಹೆಚ್ಚಾಗ್ತದೆ. ಹಾಗಾಗಿ ಬೀದರ್ನಲ್ಲೂ ಕೂಡ ಹಲವು ಸೇತುವೆಗಳು ಪ್ರವಾಹಕ್ಕೆ ಮುಳುಗಡೆಯಾಗಿದೆ. ಸಾವಿರಾರು ಎಕರೆ ಜಮೀನಿಗೆ ನೀರು ನುಗ್ಗಿ ಪಾಪ ರೈತರು ಬೆಳೆದಂತಹ ಬೆಳೆ ನಾಶವಾಗಿದೆ. ಕಮಲಾನಗರ ತಾಲೂಕು ವ್ಯಾಪ್ತಿಯಲ್ಲಿ ಗ್ರಾಮಗಳ ಸಂಪರ್ಕ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಉಕ್ಕಿ ಹರಿತಾ ಇರೋ ಮಾಂಜ್ರಾ ನದಿ, ಈ ಒಂದು ನದಿಯಲ್ಲಿ 40 ಕೋತಿಗಳು ಸಿಗಾಕೊಂಡು ಪಾಪ ಪರದಾಟವನ್ನು ಅನುಭವಿಸ್ತಾ ಇದ್ದಾವೆ. ಆಹಾರ ಸಿಗದೆ ಎಲ್ಲೂ ಹೋಗೋಕ್ಕೂ ಆಗದೆ ಮರದಲ್ಲೇ ನರಕಯಾತನೆಯನ್ನ ಅನುಭವಿಸ್ತಾ ಇದೆ ಪಾಪ. ಮಳೆ ಜಾಸ್ತಿ ಆದಂತಹ ಪರಿಣಾಮ ಪ್ರವಾಹದಿಂದ ಉತ್ತರ ಕರ್ನಾಟಕದಲ್ಲಿ ಮತ್ತೆ ಪ್ರವಾಹದ ಭೀತಿ ಆರಂಭ ಆಗ್ತಾ ಇದೆ. ಇನ್ನೊಂದು ಕಡೆ ಸಾವಿರಾರು ಎಕರೆಗೆ ಒಂದು ನೀರು ನುಗ್ಗಿ ರೈತರು ಬೆಳೆದಂತಹ ಬೆಳೆ ಕೂಡ ನಾಶವಾಗ್ತದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರೆ ಇವೆಲ್ಲವೂ ಕೂಡ ರಸ್ತೆಯೇ, ಜನ ಸಾಮಾನ್ಯವಾಗಿ ನಿರಂತರವಾಗಿ ದಿನನಿತ್ಯ ಎದ್ದು ಓಡಾಡ್ತಾ ಇದ್ದಂತಹ ರಸ್ತೆಯೇ. ಆದರೆ ಮಳೆ ಜಾಸ್ತಿ ಆದಂತಹ ಪರಿಣಾಮ ಅಲ್ಲಿ ಓಡಾಡೋಕೆ ಆಗ್ತಾ ಇಲ್ಲ ಅವ್ರಿಗೆ. ನೀರು ಅಷ್ಟೊಂದು ರಭಸವಾಗಿ ಹರಿತಾ ಇದೆ. ಇನ್ನು ನೋಡಿ, ಹೋಗಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅವರವ್ರ ಬಟ್ಟೆಗಳನ್ನು ಮಂಡಿ ತನಕ ನೀರು ನಿಂತಿರುವಂಥದ್ದು, ಹೋಗಕ್ಕೂ ಕಷ್ಟ. ಇನ್ನು ಚಿಕ್ಕ ಮಕ್ಕಳಿದ್ರೆ ಅವ್ರದ್ದಂತೂ ದೇವರೇ ಬಲ್ಲ ಯಾವ ರೀತಿಯಾಗಿ ಏನು ಮಾಡ್ತಾ ಇದಾರೆ ಏನು ಅಂತ. ಇನ್ನೊಂದಷ್ಟು ಕಡೆ ಗ್ರಾಮಗಳ ಒಳಕ್ಕೆ ನೀರು ನುಗ್ಗಿ ಗ್ರಾಮದಿಂದ ಅಂದರೆ ಗ್ರಾಮದಲ್ಲಿ ಅಥವಾ ಅವ್ರ ಮನೆಯಲ್ಲಿ ಅವರು ವಾಸ ಮಾಡೋಕ್ಕೂ ಆಗ್ತಾ ಇಲ್ಲ. ಗ್ರಾಮದಿಂದ ಹೊರಗೆ ಹೋಗೋಣ ಅಂದರೆ ಈ ನೀರು ಕಂಪ್ಲೀಟಾಗಿ ಸುತ್ತುವರ್ಕೊಂಡಿರೋದ್ರಿಂದ ಊರಿಂದ ಹೊರಗೆ ಹೋಗೋಕ್ಕೂ ಆಗ್ತಾ ಇಲ್ಲ. ಒಂದು ರೀತಿ ಅವ್ರಿಗೆ ಏನು ಮಾಡಬೇಕು ಅನ್ನೋ ಸ್ಥಿತಿನೇ ಗೊತ್ತಾಗ್ತಿಲ್ಲ. ಬರೀ ಮಳೆಯಲ್ಲ, ವೇಗವಾದಂತಹ ಗಾಳಿ ಕೂಡ ಬೀಸ್ತಾ ಇರೋದ್ರಿಂದ ಮರ ಗಿಡಗಳೆಲ್ಲವೂ ಕೂಡ ಜೋರಾಗಿ ಅಲ್ಲಾಡ್ತಾ ಇದೆ. ಇನ್ನೊಂದು ಕಡೆ ಈ ಒಂದು ಮಾಂಜ್ರಾ ನದಿ ಉಕ್ಕಿ ಹರಿತಾ ಇದೆ ಮಳೆ ಜಾಸ್ತಿ ಆದಂತಹ ಪರಿಣಾಮ. ಹಾಗಾಗಿ ಅಲ್ಲೇ ಒಂದು 40-45 ಕೋತಿಗಳು ಸಿಗಾಕೋಗ್ಬಿಟ್ಟಿದೆ. ಅವಕ್ಕೆ ಹೊರಗೆ ಬರೋಕ್ಕೆ ಅಥವಾ ಬರೋಣ ಅಂದರೆ ಜಾಗ ಇಲ್ಲ, ಬರೋಕ್ಕೆ ಗೊತ್ತಾಗ್ತಾ ಇಲ್ಲ. ಸರಿ, ಅಲ್ಲೇ ಇರೋಣ ಅಂದರೆ ಹೊಟ್ಟೆ ಕೇಳಬೇಕಲ್ಲ, ಊಟನೂ ಕೂಡ ಸಿಗ್ತಾ ಇಲ್ಲ ಅವಕ್ಕೆ. ಪ್ರವಾಹ ಜಾಸ್ತಿ ಆದಂತಹ ಪರಿಣಾಮ ರಸ್ತೆಗಳೆಲ್ಲವೂ ಕೂಡ ನದಿಯಂತಾಗಿ ಉಕ್ಕಿ ಹರಿತಾ ಇದೆ. ಜನ ಓಡಾಡೋಕ್ಕೆ ಕಷ್ಟವಾಗ್ತಾ ಇದೆ. ಮರದ ಕೊಂಬೆಗಳೆಲ್ಲವೂ ನೀರಿಕ್ತಾಗ್ತಾ ಇದೆ ಅಂದರೆ ಲೆಕ್ಕ ಹಾಕಿ. ಅಂತಂಥ ಎತ್ತರದ ಮರಗಳಲ್ಲಿ ಆ ರೀತಿಯಾಗಿ ಆಗಿದೆ ಅಂದರೆ ಇನ್ನು ಸೇತುವೆ ಎಸ್ ಗಮನಿಸ್ತಾ ಇದ್ರೆ ಇಷ್ಟು ತನಕ ಸೇತುವೆ ಮೇಲೆ ಜನ ಬರ್ತಾ ಇದ್ದಾರೆ, ಅದ್ರ ಮೇಲೆ ಹರಸಾಹಸವನ್ನು ಪಟ್ಟು ಸೇತುವೆನೂ ಮುಳುಗು ಅಂದರೆ ಇನ್ನೇನು ಸ್ವಲ್ಪ ಅಡಿ ಅಷ್ಟೇ ಸೇತುವೆ ಮೇಲೂ ಕೂಡ ನೀರು ಬಂದುಬಿಡುತ್ತೆ. ಅವಾಗ ಎಲ್ಲಿ ಹೋಗ್ತಾರೋ ಹಿಂಗೆ ಓಡಾಡ್ತಾರೋ ಗೊತ್ತಿಲ್ಲಪ್ಪ. ಬೀದರ್ನಲ್ಲಿ ಮಾತ್ರ ವರ್ಣನ ಆರ್ಭಟ ಜೋಸ್ತಿಯಾಗಿ
ಜಾಸ್ತಿ ಆಗ್ತದೆ. ಇನ್ನು ಮಹಾಮಳೆಯಿಂದಾಗಿ ಬೆಳೆಗಳು ರೈತರದ್ದು ಗಮನಿಸ್ತಾ ಇದ್ದೀರಾ, ರೈತರು ಬೆಳೆದಂತಹ ಬೆಳೆ ಕಂಪ್ಲೀಟ್ ಆಗಿ ನಾಶವಾಗಿದೆ, ನೆಲ ಕಚ್ಚಿ ಹೋಗಿದೆ. ಅವನಿಗೆ ಏನ್ ಮಾಡ್ಬೇಕು ಮುಂದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎದೆ ಎತ್ತರಕ್ಕೆ ಒಂದು ಬೆಳೆದು ನಿಂತಿದ್ದ ಪೈರು ಈ ರೀತಿಯಾಗಿ ಹೋಗ್ತಾ ಇದೆ ಅಂದ್ರೆ ಜೋಳನೋ ಕೊಬ್ಬೋ ಏನೋ ಹಾಕೊಂಡಿದ್ದಾರೆ ಅಂತ ಕಾಣುತ್ತೆ. ಎಲ್ಲವೂ ಕೂಡ ಮಳೆಗೆ ಕೊಚ್ಚಿ ನೆಲಸಮ ಆಗಿ ಹೋಗಿದೆ. ನೀರಿನ ಪರಿಣಾಮ ಒಂದು ರಭಸ ರೀತಿಯಾಗಿ ಆಗಿದೆ. ಎಸ್, ಗಮನಿಸ್ತಾ ಇದ್ದೀರಾ, ಮಳೆ ಜಾಸ್ತಿ ಆದ್ಮೇಲೆ ಹೋಗಿ ಗದ್ದೆ ಹತ್ರ ನೋಡಿದ್ರೆ ತಾನು ಬೆಳೆದಂತಹ ಬೆಳೆ ಈ ರೀತಿಯಾಗಿ ನೆಲ ಕಚ್ಚಿ ಮಣ್ಣು ಪಾಲಾಗೋಗಿದೆ. ಮಳೆ ಜಾಸ್ತಿಯಾಗಿ ಬರ್ತಾ ಇದೆ, ನೆಲ ರಸ್ತೆ ಮೇಲೆ ಓಡಾಡೋಕ್ಕಾಗ್ತಾ ಇಲ್ಲ, ಮನೇಲಿರೋಕ್ಕಾಗ್ತಾ ಇಲ್ಲ, ಪಕ್ಕದವ್ರಿಗೆ ಹೋಗೋಕ್ಕೂ ಆಗ್ತಾ ಇಲ್ಲ. ಈ ಕಡೆ ನಾವು ಬೆಳೆದಂತಹ ಬೆಳೆನಾದರೂ ನೆಮ್ಮದಿಯಾಗಿದೆಯಾ ಅಂದರೆ ಅದೂ ಇಲ್ಲ. ಇನ್ನು ರಾಯಚೂರು ಕೂಡ ಇದಕ್ಕಿಂತ ಏನು ವಿಭಿನ್ನವಾಗಿಲ್ಲ. ಅಲ್ಲೂ ಮಳೆ ಆಗ್ತಾ ಇದೆ. ಒಂದು ರಾಯಚೂರು ಜಿಲ್ಲೆಯಾದ್ಯಂತ ಮಳೆ ಮುಂದುವರಿತಾ ಇದ್ದು ನಿರಂತರ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಕಾಯಿ ಕಟ್ಟುವ ಹಂತದಲ್ಲಿ ಲಕ್ಷಾಂತರ ರೂಪಾಯಿ ಹತ್ತಿ ಬೆಳೆ ಕೂಡ ಹಾನಿಯಾಗಿದೆ. ಜಮೀನುಗಳಲ್ಲಿ ಮೊಳಕಾಲ್ಮಟ್ಟ ನೀರು ಹರಿತಾ ಇದೆ. ಲಿಂಗಸಗೂರು ರಾಯಚೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದ್ದು ಕೆರೆ ಕೋಡಿ ಹರಿದು ಜಮೀನುಗಳಿಗೆ ನುಗ್ತಾ ಇದೆ. ಇನ್ನು ಈ ವರ್ಷ ಉತ್ತಮ ಮಳೆಯಾದರೂ ಕೂಡ ರೈತರಿಗೆ ಆತಂಕ ಎದುರಾಗಿದೆ.